हलो फ्रेंड्स टेबल्स चैनल गे निमगेल्ला स्वागत नानु इवत्तु कर्नाटक स्टेट बोर्ड मूरने पाठवाद स्वातंत्र दिनाचरणे मूरने तरगतिय टेक्स्ट बुक ओद्ता निमगे विवरिस्ता ओंदिन फ्री पीरियड इरुत्ते स्कूल नल्ली मुख्य गुरुगळु अंद्रे यारु प्रिंसिपल अंत हेळबहुदु शाला विद्यार्थी मंत्री मंडलद सभे करेदरु ಅಲ್ಲೊಂದು ಯೂನಿಯನ್ ಅಂತ ಇರುತ್ತೆ ಸ್ಕೂಲ್ಸ್ನಲ್ಲಿ ಜನರಲಿ. ಅದರಲ್ಲಿ ಇವರು ಕಲ್ಚರಲ್ ಆಕ್ಟಿವಿಟೀಸ್ ನೋಡ್ಕೊಳ್ಬೇಕು, ಇವರು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನೋಡ್ಕೊಳ್ಬೇಕು, ಇವರು ಗಾರ್ಡನ್ ನೋಡ್ಕೊಳ್ಬೇಕು, ಇವರು ಕ್ಲಾಸ್ ರೂಮ್ಸ್ನ ನೋಡ್ಕೊಳ್ಬೇಕು ಅಂತ ಮಕ್ಕಳದು ಒಂದು ಯೂನಿಯನ್ ಅಂತ ಇರುತ್ತೆ. ಆ ವಿದ್ಯಾರ್ಥಿಗಳನ್ನೆಲ್ಲ ನಮ್ಮ ಪ್ರಿನ್ಸಿಪಲ್ ಅಂದರೆ ಮುಖ್ಯ ಗುರುಗಳು ಕರೆದ್ರು. ಈ ಮಿನಿಸ್ಟರ್ಸ್, ಸ್ಮಾಲ್ ಮಿನಿಸ್ಟರ್, ಚೋಟು ಮಿನಿಸ್ಟರ್ಸ್ ಇವರೆಲ್ಲ ಸಭೆಗೆ ಬಂದರು. ಅದರಲ್ಲಿ ಮುಖ್ಯ ಗುರುಗಳು ಮಾತಾಡ್ತಾರೆ, ನಮ್ಮ ಮಕ್ಕಳ ಇದು ಆಗಸ್ಟ್ ತಿಂಗಳು, ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ಹೇಳ್ತೇನೋ ರಜು ಅಂತ ರಾಜು ಕಡೆ ನೋಡ್ಬಿಟ್ಟು ಹೇಳ್ತಾರೆ. ಎಲ್ಲರೂ ಒಟ್ಟಾಗಿ ಸರ್ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಕೂಕ್ಕೊಳ್ತಾರೆ. ಮುಖ್ಯ ಗುರುಗಳು ಹೇಳ್ತಾರೆ, ಏ ಹೀಗೆಲ್ಲ ಜೋರಾಗಿ ಮಾತಾಡಬಾರ್ದು, ಒಬ್ಬೊಬ್ಬರಾಗ್ರೆ ಮಾತಾಡ್ರು. ಸರಿ ರಾಜು, ನೀ ಹೇಳು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನಪ್ಪ ಅಂತ ರಾಜುನ ನಮ್ಮ ಪ್ರಿನ್ಸಿಪಲ್ ಹೇಳ್ತಾರೆ. ಅದಕ್ಕೆ ರಾಜು ಹೇಳ್ತಾನೆ, ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಸರ್, ಅದಕ್ಕೆ ಮೇರಿ ಹೇಳ್ತಾಳೆ, ಸರ್ ಸ್ವಾತಂತ್ರ್ಯವಾದ ದಿನ ಹಾಗಂದ್ರೇನು ಸರ್ ಅಂತ ಮೇರಿ ಕೇಳ್ತಾಳೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರು, ನಿಮಗೂ ಎಲ್ಲ ಗೊತ್ತಿದೆ. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಅಂದರೆ ಗಾಂಧೀಜಿಯವರು ಬ್ರಿಟಿಷರ ಜೊತೆ ಫೈಟಿಂಗ್ ಮಾಡಿ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ತರಿಸ್ಕೊಟ್ಟಿದ್ದು ನಿಮಗೂ ಕೂಡ ಗೊತ್ತಿದೆ. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ನಿಮಗೆ ಗೊತ್ತಲ್ವಾ, 1947 ಆಗಸ್ಟ್ 15 ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಅಂದರೆ ನಮಗೆ ಹ್ಯಾಪಿನೆಸ್ ಇದೆ, ನಮಗೆ ವಿ ಗಾಟ್ ಇಂಡಿಪೆಂಡೆನ್ಸ್ ಅಂತ ಆ ಹಬ್ಬನ ನಾವು ಸೆಲೆಬ್ರೇಟ್ ಮಾಡುವ ಹಬ್ಬನೇ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಸ್ವತಂತ್ರ್ಯ ದಿನಾಚರಣೆ ಅಂತ ಹೇಳ್ಬೋದು. ಆಗ ನಮ್ಮ ಉಪಮುಖ್ಯಮಂತ್ರಿ ಇದ್ದಾನಲ್ಲ ಶರೀಫ, ನಮ್ಮ ಶಾಲೆಯಲ್ಲಿ ಆಚರಿಸ್ತೀವಲ್ಲ ಸರ್ ಅಂತ ಗುರುಗಳು ಹೇಳ್ತಾನೆ. ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡ್ಕೊಳ್ಬೇಕಲ್ವೇನೋ ಶರೀಫ. ಅದಕ್ಕೆ ಶಾಹೀನ್, ನಮ್ಮ ಹೋಮ್ ಮಿನಿಸ್ಟರ್, ಏನೇನು ಸಿದ್ಧತೆ ಮಾಡ್ಕೋಬೇಕು ಸರ್ ಹೇಳಿ, ನಾವು ಮಾಡ್ಕೋತೀವಿ ಅಂತ ಹೇಳ್ತಾಳೆ. ಮುಖ್ಯ ಗುರುಗಳು, ಆಟೋಟ ಸ್ಪರ್ಧೆ ಅಂದರೆ ರನ್ನಿಂಗ್ ರೇಸ್, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು. ಯಾರು ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಡ್ಯಾನ್ಸು, ಡ್ರಾಮಾ, ಮ್ಯೂಸಿಕ್ಕು ಮಾಡ್ತಾರೋ ಅವ್ರನ್ನೆಲ್ಲ ನೀನು ಐಡೆಂಟಿಫೈ ಮಾಡಬೇಕು. ಮೈದಾನವನ್ನು ಸ್ವಚ್ಛ ಮಾಡಬೇಕು ಅಂದರೆ ಫೀಲ್ಡ್ ಎಲ್ಲ ಕ್ಲೀನ್ ಮಾಡಬೇಕು. ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು. ಶಾಲೆಗೆಲ್ಲ ಗ್ರೀನ್ ಮ್ಯಾಂಗೋ ಲೀವ್ಸ್ ಕಟ್ಸ್ಬೇಕು ಅಂತ ಪ್ರಿನ್ಸಿಪಾಲು ಶಾಹೀನ್ಗೆ ಹೇಳ್ತಾರೆ. ನಮ್ಮ ಸಂಸ್ಕೃತಿ ಮಂತ್ರಿ, ಕಲ್ಚರಲ್ ಮಿನಿಸ್ಟರ್ ಯಾರು, ಐಶ್ವರ್ಯ ಬರ್ತಾಳೆ. ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಬಿಡಿ ಅಂತ ಡ್ಯಾನ್ಸ್ ಮಾಡಿಕೊಂಡೇ ಹೇಳ್ತಾಳೆ. ಮುಖ್ಯ ಗುರುಗಳು, ಸಂತೋಷ ಯಾರ್ಯಾರು ಯಾವ್ಯಾವ ಕೆಲಸಗಳನ್ನ ಹಂಚ್ಕೊಳ್ತೀರಾ ಹೇಳಿ ನೋಡೋಣ ಅಂತ ಗುರುಗಳು ಹೇಳ್ತಾರೆ. ವಿವೇಕ, ನಮ್ಮ ಕ್ರೀಡಾ ಮಂತ್ರಿ ಅಂದರೆ ಏನು, ಸ್ಪೋರ್ಟ್ಸ್ ಮಿನಿಸ್ಟರ್. ಸರ್, ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸ್ತೇವೆ ಸರ್. ಶಾಹೀನ್ ಮತ್ತು ಐಶ್ವರ್ಯ, ಅವನು ಯಾರು ವಿವೇಕ್ ಇದನ್ನು ಮಾತಾಡ್ತಾ ಇರಬೇಕಾದ್ರೆ ಅವರವ್ರ ಪಾಡಿಗೆ ಅವರೇ ಮಾತಾಡ್ಕೊಳ್ತಾ ಇದ್ರು. ತಕ್ಷಣ ಏನಾಗುತ್ತೆ, ಮುಖ್ಯ ಗುರುಗಳು ಹೇಳ್ತಾರೆ, ಶಾಹೀನ್ ಐಶ್ವರ್ಯ ಒಬ್ಬರು ಮಾತನಾಡಬೇಕಾದ್ರೆ ನಿಮ್ಮೊಳಗೆ ಮಾತನಾಡಬಾರ್ದು ಅನ್ನೋ ಡಿಸೆನ್ಸಿ ಇಲ್ವಾ ನಿಮಗೆ, ಈ ಥರ ಅಭಿಪ್ರಾಯವನ್ನು ನೀವು ಕೇಳಿಸ್ಕೋಬೇಕು ತಾನೆ
ಅಂತ ಗುರುಗಳು ಅವರಿಬ್ಬರಿಗೆ ಬೈತಾರೆ. ಆಗ ನಮ್ಮ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಕಲ್ಚರಲ್ ಮಿನಿಸ್ಟರ್, ಕ್ಷಮಿಸಿ ಸರ್, ಈಗ ನಾವೇ ಗಮನ ಇಟ್ಟು ಎಲ್ಲ ಕೇಳಿಸ್ಕೊಳ್ತೀವಿ ಅಂತ ಸೇಮ್ ಡ್ಯಾನ್ಸ್ ಮಾಡಿಕೊಂಡೇ ಹೇಳ್ತಾಳೆ. ಮುಖ್ಯ ಗುರುಗಳು ಬರ್ತಾರೆ, ಹಾ ಹಾ ಜಾಣ ಮಕ್ಕಳು, ನನ್ನ ಮಕ್ಕಳು ಜಾಣ ಮಕ್ಕಳು ಅಂತ ಹೇಳ್ತಾರೆ. ಕಾರ್ತಿಕ್ ಅವನು, ಸರ್ ನಾವು 4ನೇ ತರಗತಿಯವರು ಶಾಲೆಯ ಮೈದಾನವನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತೀವಿ ಸರ್, ನಾವು ಇಡೀ ಫೀಲ್ಡ್ನ ಕ್ಲೀನ್ ಮಾಡಿಬಿಡ್ತೀವಿ. ಆವಾಗ ನಮ್ಮ ಐಶ್ವರ್ಯ ಅದೇ ಡ್ಯಾನ್ಸ್ ಅವಳು ಬರ್ತಾಳೆ, ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸ್ತೀನಿ ಸರ್ ಅಂತ ಹೇಳ್ತಾಳೆ. ಮೇರಿ ಬರ್ತಾಳೆ, ಯಾರು ಮೇರಿ? ಆರೋಗ್ಯ ಮಂತ್ರಿ ಅಂದರೆ ಹೆಲ್ತ್ ಮಿನಿಸ್ಟರ್. ಸರ್ ನಾವು 2ನೇ ತರಗತಿಯವರು ಬಣ್ಣದ ಕಾಗದದಿಂದ ತೋರಣ ಕಟ್ಟಿವಿ ಸರ್, ಓಕೆನಾ ಅಂತ ಮೇರಿ ಕೇಳ್ತಾಳೆ. ಪಂಕಜ ಬರ್ತಾಳೆ, ಹಣಕಾಸು ಸಚಿವೆ ಅಂದರೆ ಫಿನಾನ್ಷಿಯಲ್ ಮಿನಿಸ್ಟರ್ ಅವಳು ಬರ್ತಾಳೆ, ನಾವು 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸ್ತೇವೆ ಸರ್, ಅಂದರೆ ಫ್ಲಾಗ್ ಹಾಯಿಸ್ಟಿಂಗ್ ತುಂಬಿರುತ್ತಲ್ಲ ಅದನ್ನು ನಾವು ಡೆಕೋರೇಟ್ ಮಾಡ್ತೀವಿ ಸರ್ ಅಂತ ಹಣಕಾಸು ಸಚಿವೆ ಪಂಕಜ ಹೇಳ್ತಾಳೆ. ಮತ್ತೆ ಬರ್ತಾಳಪ್ಪ ನಮ್ಮ ಐಶ್ವರ್ಯ, ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸರ್? ಮೇರಿ, ಆರೋಗ್ಯ ಮಂತ್ರಿ ಹೆಲ್ತ್ ಮಿನಿಸ್ಟರ್ ಬಂದ್ಬಿಟ್ಟು, ಒಳ್ಳೆ ಸಲಹೆ, ಪಂಕಜ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ, ಅವಳಿಂದನೇ ಹಾಕ್ಸೋಣ ಸರ್ ಅಂತ ಕೇಳ್ತಾಳೆ. ಮುಖ್ಯ ಗುರುಗಳು ಪ್ರಿನ್ಸಿಪಾಲು ಇವ್ರು ಮಾತಾಡೋಣ ಆಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಒಳ್ಳೇದು ಒಳ್ಳೇದು, ಮೇರಿಯ ಸಲಹೆ ಎಲ್ರಿಗೂ ಒಪ್ಕೆನೇನ್ರೋ? ಏ ರಾಜು, ಪಂಕಜ ಎಲ್ಲರೂ ಒಪ್ತೀರಾ ಅಂತ ಕೇಳ್ತಾರೆ. ಎಲ್ಲರೂ ಒಟ್ಟಿಗೆ ಓಹೋಹೋ ಆ ಸರಿ ಸರ್ ಸರಿ ಸರ್ ಅಂತ ಹೇಳ್ತಾರೆ. ಕಾರ್ತಿಕ ಬರ್ತಾನೆ, ನಮ್ಮ ಪೌರಾಡಳಿತದ ಮಂತ್ರಿ. ಅಲಂಕಾರಕ್ಕೆ ಸಾಮಗ್ರಿಗಳನ್ನ ಯಾರು ಸರ್ ತರ್ತಾರೆ? ಅವನ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ, ಅವನ ಆಗತ್ತಿಂದ ಕೇಳ್ತಾನೆ. ರಾಜು, ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿ ಯಾರು? ಚೀಫ್ ಮಿನಿಸ್ಟ್ರು. ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರ್ತೇನೆ, ಎಲ್ಲರೂ ಸೇರಿ ಶಾಲೆನ ಸಿಂಗರ್ಸೋಣ ಅಂತ ನಮ್ಮ ರಾಜು ಹೇಳ್ತಾನೆ. ಐಶ್ವರ್ಯ ಡ್ಯಾನ್ಸರ್ ಬಂದ್ಲು, ನಾವು 5ನೇ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸ್ತೇವೆ ಸರ್. ಮತ್ತೆ ಮತ್ತೆ ಮಾತನ್ನು ಮುಂದುವರೆಸ್ತಾನೆ ಇದ್ಲು. ಮುಖ್ಯ ಗುರುಗಳು, ಐಶ್ವರ್ಯ ಬೇರೆಯವ್ರಿಗೂ ಮಾತನಾಡಲು ಅವಕಾಶ ಕೊಡಮ್ಮ, ಎಲ್ಲ ನೀನೇ ಮಾತಾಡ್ತಿದ್ರೆ ಹೇಗೆ ಅಂತಾರೆ. ಅವಾಗ ಉಮಾ ವಿದ್ಯಾಮಂತ್ರಿ ಅಂದರೆ ಎಜುಕೇಷನ್ ಮಿನಿಸ್ಟರ್ ಅವ್ರು ಬಂದು, ನಾನು 1ನೇ ತರಗತಿಯವರೊಡನೆ ಸೇರಿ ಶಾಲಾ ಕೈದೋಟದಿಂದ ಹೂಗಳನ್ನು ಬಿಡಿಸಿ ತರ್ತೀನಿ ಸರ್ ಅಂತ ಉಮಾ ಹೇಳ್ತಾಳೆ. ಮುಖ್ಯ ಗುರುಗಳು, ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಯಾರೋ ಒಬ್ಬರು ಗೆಸ್ಟ್ ಇರಲೇಬೇಕಲ್ವಾ, ಇಲ್ಲ ಅಂತಂದರೆ ನೀವು ಏನಾದರೂ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಿಮ್ಮನ್ನು ಹೊಗಳೋರು ಯಾರು, ಪ್ರಶಂಸೆ ಕೊಡೋರು ಯಾರು, ಆಮೇಲೆ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋರು ಯಾರು, ಯಾರೋ ಒಬ್ಬರು ಚೀಫ್ ಗೆಸ್ಟ್ ಇರಲೇಬೇಕಲ್ವಾ? ಸೊ ನಾನು ಅತಿಥಿಗಳನ್ನ ಆಮಂತ್ರಿಸ್ತೇನೆ ಅಂದರೆ ಇನ್ವೈಟ್ ಮಾಡ್ತೀನಿ. ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡ್ತಾರೆ, ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ ಮಕ್ಕಳ ಅಂತ ಹೇಳ್ತಾರೆ. ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು. ಪೂರ್ವ ತಯಾರಿ ಅಂದರೆ ಏನು? ಮುಂಚೆನೆ 15th August ಅಂದರೆ ನಾವು ಯಾವತ್ತು ರೆಡಿ ಇರಬೇಕು, ಅಟ್ಲೀಸ್ಟ್ ನಾವು 13th August ರೆಡಿ ಇರಬೇಕು, ಸೊ ದಟ್ 14th ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು, 15th ಯಾ ವಿ ಕ್ಯಾನ್ ಡೂ ದ ಜಾಬ್ ವಿತ್ ಅ ವಿಕ್ಟೋರಿಯಸ್ ಮ್ಯಾನರ್, ಲೈಕ್ ಅ ವಿಕ್ಟೋರಿಯಸ್ ಮ್ಯಾನರ್. ಆ ಥರ ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ಬೆಳಗ್ಗೆನೆ ಎದ್ದು ಸಿದ್ಧರಾಗೋಗ್ತಾರೆ, ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು, ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು ತಾನೇ ಅವತ್ತು ಹಾಕ್ಕೊಂಡು ಬಂದರು, ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದ್ರು. ಗುರುಗಳೊಂದಿಗೆ ಜೈಕಾರ ಜೈ ಜೈ ಅಂತ ಹೇಳಿ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು. ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಕೂಡ ಬಹಳ ಸಂತೋಷಪಟ್ಟರು. ಶಾಲೆ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದ್ರು. ಧ್ವಜಾರೋಹಣ ಅಂದ್ರೇನು? ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದ್ರು. ಎಲ್ಲರೂ ರಾಷ್ಟ್ರಗೀತೆ ಹಾಡಿದ್ರು. ನಮ್ಮ ರಾಷ್ಟ್ರಗೀತೆ ಯಾವ್ದು ಹೇಳಿ ನೋಡೋಣ? ಜನಗಣಮನ ನಮ್ಮ ರಾಷ್ಟ್ರಗೀತೆ, ಅದನ್ನು ಹಾಡಿದ್ರು. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡ್ತಾರೆ. ಯಾರು? ನಮ್ಮ
ಪ್ರಿನ್ಸಿಪಾಲ್ ರರು. ಆಟೋಟ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಮುಖ್ಯ ಅತಿಥಿಗಳು ಬಹುಮಾನವನ್ನು ವಿತರಿಸಿದರು, ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಕೊನೆಯಲ್ಲಿ ಮಕ್ಕಳು ಡ್ಯಾನ್ಸು ಡ್ರಾಮಾ, ನಮ್ಮ ಐಶ್ವರ್ಯ ಇದ್ಲಲ್ಲ ಅವಳದು, ಅವಳ ಟೀಮು ಕಾರ್ಯಕ್ರಮ ಮಾಡಿ ಸಖತ್ತಾಗಿ ಮಾಡಿದ್ರು. ನರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿ ಎಲ್ಲರೂ ಸ್ವೀಟ್ನ ತಿಂದ್ಬಿಟ್ಟು ಈ ಕಾರ್ಯಕ್ರಮನ ಮೆಲ್ಕು ಅಂದರೆ ಹೇಳ್ಕೊಂಡು ಹೇಳ್ಕೊಂಡು ಎಷ್ಟು ಚೆನ್ನಾಗಿತ್ತಲ್ವ, ಎಷ್ಟು ಚೆನ್ನಾಗಿತ್ತಲ್ವ ಅಂತ ಮೆಲುಕು ಹಾಕೊಳ್ತಾ ಎಲ್ಲರೂ ಮನೆಗೆ ಬಹಳ ಖುಷಿ ಖುಷಿಯಾಗಿ ಆಚರಿಸ್ಕೊಂಡು ಮನೆಗೆ ಹೋಗ್ತಾರೆ. ಇದು ನಮ್ಮ ಶಾಲೆಯಲ್ಲಿ ನಡೆದಿದ್ದ ಸ್ವತಂತ್ರ ದಿನಾಚರಣೆಯ ಆಚರಣೆ ಹೇಗಿತ್ತು? ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಭ್ಯಾಸವನ್ನು ಮಾಡೋಣ. ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಮುಖ್ಯ ಗುರುಗಳು ಯಾರ ಸಭೆ ಕರೆದ್ರು? ಮುಖ್ಯ ಗುರುಗಳು ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಮಂತ್ರಿಮಂಡಲ ಅಂದ್ರೇನು? ಸ್ಟೂಡೆಂಟ್ ಯೂನಿಯನ್ ಅಂತ. ಮುಖ್ಯ ಗುರುಗಳು ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಯಾವಾಗ ಆಚರಿಸ್ತೇವೆ ನಾವು ಇಂಡಿಪೆಂಡೆನ್ಸ್ ಡೇನ? ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ನೇ ತಾರೀಖಿನಂದು ಆಚರಿಸುತ್ತೇವೆ. ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ನೇ ತಾರೀಖಿನಂದು ಆಚರಿಸುತ್ತೇವೆ. ಯಾರು ಕ್ಷಮೆ ಕೋರಿದರು? ಮಧ್ಯ ಮಧ್ಯ ಮಾತಾಡ್ತಿದ್ದಕ್ಕೆ ಯಾರು ಕ್ಷಮೆ ಕೋರಿದರು? ಐಶ್ವರ್ಯ ಕ್ಷಮೆ ಕೋರಿದಳು. ಪುನಃ ಅಭ್ಯಾಸ ಮಾಡೋಣ. ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಮುಖ್ಯ ಗುರುಗಳು ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ನೇ ತಾರೀಕಿನಂದು ಆಚರಿಸುತ್ತೇವೆ. ಯಾರು ಕ್ಷಮೆ ಕೋರಿದರು? ಐಶ್ವರ್ಯ ಕ್ಷಮೆ ಕೋರಿದಳು. ಸ್ವಾತಂತ್ರ್ಯ ದಿನಾಚರಣೆಯ ಯಾರು ಯಾರಿಗೆ ಹೇಳಿದರು ಅಭ್ಯಾಸವನ್ನು ಮಾಡೋಣ. ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಅಂತ ಯಾರು ಕೇಳ್ತಾರೆ ಈ ಮಾತನ್ನ? ಈ ಮಾತನ್ನ ಶರೀಫನು ಯಾರನ್ನ ಕೇಳ್ತಾರೆ? ಗುರುಗಳಿಗೆ, ಮುಖ್ಯ ಗುರುಗಳಿಗೆ ಕೇಳ್ತಾನೆ. ಮುಖ್ಯ ಗುರುಗಳಿಗೆ, ನಾವು ಕೂಡ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ವಾ ಅಂತ ಕೇಳ್ತಾನೆ. ಶರೀಫನು ಮುಖ್ಯ ಗುರುಗಳಿಗೆ ಕೇಳ್ತಾನೆ. ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಇದನ್ನ ಯಾರು ಕೇಳ್ತಾರೆ? ಇದನ್ನ ಮುಖ್ಯ ಗುರುಗಳು ಯಾರಿಗೆ ಕೇಳ್ತಾರೆ? ಎಲ್ರಿಗೂ ಕೇಳ್ತಾರೆ. ಯಾಕಂದ್ರೆ ಎಲ್ಲರೂ ಒಪ್ಪಿಗೆನೂ ಬೇಕಲ್ವಾ? ಎಲ್ಲರಿಗೂ, ಎಲ್ಲ ಸ್ಟೂಡೆಂಟ್ಸ್ಗೂ ಮೇಷ್ಟ್ರು ಕೇಳ್ತಾರೆ. ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ. ಇದನ್ನ ಯಾರು ಹೇಳ್ತಾರೆ? ರಾಜು ಮುಖ್ಯ ಗುರುಗಳಿಗೆ ಹೇಳ್ತಾನೆ. ನಮ್ಮ ಶಾಲೆಯಲ್ಲೂ ಆಚರಿಸ್ತೇವಲ್ಲ ಸರ್ ಅಂತ ಶರೀಫನು ಮುಖ್ಯ ಗುರುಗಳಿಗೆ ಕೇಳ್ತಾನೆ. ಒಳ್ಳೆಯದು. ಮೇರಿ ಸಲಹೆ ಎಲ್ರಿಗೂ ಒಪ್ಪಿಗೆ. ಇದನ್ನ ಒಪ್ಪಿಗೆನಾ ಅಂತ ಕೇಳೋದು ಮುಖ್ಯ ಗುರುಗಳು ಎಲ್ರಿಗೂ ಕೇಳ್ತಾರೆ. ಹಾಗೆ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಎಂದು ರಾಜು ಮುಖ್ಯ ಗುರುಗಳನ್ನ ಕೇಳ್ಕೊಳ್ತಾನೆ.